ನಳಲ ಮುದ್ದು ವಿದ್ಯಾರ್ಥಿಗಳೇ ಕೇರಳಕಂ ಸಿಬಿಸಿ ಶಾಲೆಯಲ್ಲಿ ನಡೆಯುವಂತ ಆನ್ಲೈನ್ ತರಗತಿಗಳಿಗೆ ತಮಗೆಲ್ಲರಿಗೂ ಸ್ವಾಗತ ಹಿಂದಿನ ಅವಧಿಯಲ್ಲಿ ನಾವು ಪಾಠ 7 ಪ್ರಾಮಾಣಿಕ ಬಾಲಕ ಈ ಒಂದು ಪಾಠದ ಒಂದು ವಿವರಣೆಯನ್ನು ಇಲ್ಲಿ ತಿಳಿತಾ ಇದ್ವಿ ಪಾಠ 7 ಪ್ರಾಮಾಣಿಕ ಬಾಲಕ प्रामाणिक बालक इली प्रामाणिक बालक यार लाल बहदूर शास्त्री और अद हिंदे भारत स्वातंत्र्य होराट काल आवाग स्वातंत्र गांधीजी नेतृत्व में नड़द चलवळिगळु शास्त्री आकर्षिसिदवु हंग रीतियागि चळवळियन्न माड्ता इद्दरु आ ओंदु गुण इवरिगे तुंबा इष्टवायितु अदे रीति इवरल्लियू सह इल्लि देश प्रेम अवरल्लि हुट्टिद्दितु अंद्रे भारत देशद मेले अवरिगे ओंदु देश प्रेम गौरव एनैति जास्ती आयितु ಹೆಚ್ಚಾಯಿತು ಹುಟ್ಟಿದಿದ್ದೇನೆ ಹೆಚ್ಚಾಯಿತು ಆಗ ಗಾಂಧೀಜಿಯವರ ಒಂದು ಒಡನಾಟದಲ್ಲಿ ಈ ಶಾಸ್ತ್ರಿಯವರು ಸಹಾಯದಲ್ಲಿ ಅನೇಕ ಚಳುವಳಿಗಳಲ್ಲಿ ಸಹಾಯದಲ್ಲಿ ಇವರು ಪಾಲ್ಗೊಂಡಿದ್ದರು ನಂತರ ಅನ್ವಿತೆಯಲ್ಲಿ ನಮ್ಮ ದೇಶಕ್ಕೆ ಯಾವಾಗ ಸಂಬಂಧಿಸಿತ್ತು 1947 ಆಗಸ್ಟ್ 15 ರಂದು ನಮ್ಮ ಭಾರತ ದೇಶ ಏನಾಯಿತು ಸ್ವತಂತ್ರ ದೇಶವಾಯಿತು ಸ್ವತಂತ್ರ ಭಾರತದ ಪ್ರಥಮ ಪ್ರಧಾನಮಂತ್ರಿ ಯಾರು ಆಗಿದ್ರಿ ಜವಾಹರಲಾಲ್ ನೆಹರು ಅವರು ಯಾರಿ ಜವಾಹರಲಾಲ್ ನೆಹರು ಅವರು ಅವರ ಒಂದು ಕಾರ್ಯದಲ್ಲಿ ಅವರು ನಿರ್ವಹಿಸುವಂತಹದರಲ್ಲಿ ನೆಹರು ಅವರ ಒಂದು ಮಂತ್ರಿ ಮಂಡಲದಲ್ಲಿ ಶಾಸ್ತ್ರಿ ಅವರು ರೈಲ್ವೆ ಮಂತ್ರಿಯಾಗಿ ತಮ್ಮ ಒಂದು ಸೇವೆಯನ್ನ ಸಲ್ಲಿಸುತ್ತಾ ಇದ್ದರು ರೈಲ್ವೆ ಮಿನಿಸ್ಟರ್ ಅಂತ ಕರೀತಾರಲ್ಲ ರೈಲ್ವೆ ಮಂತ್ರಿಯಾಗಿ ಅವರು ತಮ್ಮ ಒಂದು ಕಾರ್ಯವನ್ನ ನಿರ್ವಹಿಸಿದರು ಆ ಒಂದು ಸಮಯದಲ್ಲಿ ಏನಾಯಿತು ಒಂದು ರೈಲ್ವೆ ಅಪಘಾತ ಉಂಟಾಯಿತು ಆಕ್ಸಿಡೆಂಟ್ ಆಯಿತು ಅದು ತಮ್ಮ ಒಂದು ತಪ್ಪು ಅಲ್ಲದಿದ್ರು ಸಹ ಅವರು ತಮ್ಮ ಒಂದು ಅಧಿಕಾರಕ್ಕೆ ತಮ್ಮ ಒಂದು ಪದವಿಗೆ ಏನು ಮಾಡಿದ್ರು ರಾಜೀನಾಮೆಯನ್ನ ನೀಡಬೇಕಾಯಿತು ಅವರು ತಮ್ಮ ತಪ್ಪು ಅಲ್ಲದಿದ್ರು ಸಹ ಏನು ಅವರು ಆ ಒಂದು ಪದವಿಗೆ ರಾಜೀನಾಮೆಯನ್ನ ಕೊಟ್ಟು ಅವರ ಒಂದು ಧೀಮಂತಿಕೆಯನ್ನ ಇವರು ಮೆರೆದ್ರು ಅವರ ಒಂದು ಒಳ್ಳೆಯತನ ಅವರಲ್ಲಿ ಎಷ್ಟು ಇದೆ ಅನ್ನೋದನ್ನ ಇಲ್ಲಿ ತೋರಿಸ್ಕೊಟ್ರು ನಂತರ ನೆಹರು ಅವರ ನಂತರ ಇವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನಮ್ಮ ದೇಶದ ಒಂದು ಪ್ರಧಾನಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿದರು ಅದು ಎಷ್ಟು ಒಂದು ಅವಧಿಗಳನ್ನೇ 18 ತಿಂಗಳು ಅಂದ್ರೆ 1 ವರ್ಷದ ದೀಡ್ ವರ್ಷ 1.5 ವರ್ಷ ಇವರು ಪ್ರಧಾನಮಂತ್ರಿಯಾಗಿ ತಮ್ಮ ಒಂದು ಕಾರ್ಯವನ್ನ ಇಲ್ಲಿ ನಿರ್ವಹಿಸಿದ್ರು ಅದರಲ್ಲಿ ಪ್ರಾಮಾಣಿಕತೆ ಮತ್ತು ದೇಶದ ಮೇಲೆ ಇರುವಂತ ಒಂದು ಪ್ರೇಮ ಅದನ್ನ ನೋಡಿ ಅದರ ಒಂದು ನಡವಳಿಕೆಯಿಂದ ಈ ದೇಶದಲ್ಲಿ ಇಲ್ಲಿ ಅವರು ಮನೆ ಮಾತಾದರು ಅಂದ್ರೆ ಎಲ್ಲರೂ ಅವರು ಪರಿಚಿತರಾದರು ಲಾಲ್ ಬಹದ್ದೂರ್ ಶಾಸ್ತ್ರಿಯಿಂದ ಯಾಕೆ ಗೊತ್ತ ಅಂತ ಕೇಳಿದ್ರೆ ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರಲ್ಲ ಎಲ್ಲರೂ ನನಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಯಾರು ಗೊತ್ತ ಅಂತ ಕೇಳಿದಾಗ ಇವರು ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿದ್ರು ಮತ್ತೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡುವಲ್ಲಿ ಇವರು ಒಬ್ಬ ಸಹ ನಾಯಕರು ರಾಷ್ಟ್ರ ನಾಯಕರು ಅಂತ ಹೇಳಿ ಎಲ್ಲರಿಗೂ ಗೊತ್ತಿದೆ ಹೌದು ಅದೇ ರೀತಿ ಮುಂದೆ ನೋಡಿ ಶಾಸ್ತ್ರಿಯವರು ದಕ್ಷ ಆಡಳಿತಗಾರರಾಗಿ ಶಾಂತಿ ದೂತರಾಗಿ ದೇಶ ಪ್ರೇಮಿಗಳಾಗಿ ದೇಶದ ಕೀರ್ತಿ ಪತಾಕೆ ಹಾರಿಸಿದರು ಅಂದ್ರೆ ಈ ಶಾಸ್ತ್ರಿಯವರು ದಕ್ಷ ಆಡಳಿತಗಾರರಾಗಿ ಅಂದ್ರೆ ಒಳ್ಳೆ ರೀತಿಯಾಗಿ ನಿಷ್ಠೆಯಿಂದ ಇಲ್ಲಿ ತಮ್ಮ ಒಂದು ಕಾರ್ಯವನ್ನ ಇಲ್ಲಿ ಆಡಳಿತವನ್ನ ಇಲ್ಲಿ ಮಾಡ್ತಾ ಇದ್ರು ಅದೇ ಶಾಂತಿ ದೂತರಾಗಿ ಅಂದ್ರೆ ಯಾವಾಗಲೂ ಸಿಟ್ಟಿನಿಂದ ಜಗಳವನ್ನು ಮಾಡ್ಕೊಳ್ತಾ ಇಲ್ಲ ಶಾಂತಿಯುತವಾಗಿ ಏನೇ ಬಂದ್ರೂ ಅದನ್ನ ಮುನ್ನಡೆಸಿಕೊಂಡು ಹೋಗ್ತಾ ಇದ್ರು ಮತ್ತೆ ದೇಶ ಪ್ರೇಮಿಗಳಾಗಿ ಅಂದ್ರೆ ದೇಶದ ಮೇಲೆ ಅವರು ಅಷ್ಟೊಂದು ಪ್ರೇಮವನ್ನ ಇಟ್ಕೊಂಡಿದ್ರು ಪ್ರೀತಿಯನ್ನ ಇಟ್ಕೊಂಡಿದ್ರು ಗೌರವವನ್ನ ಇಟ್ಕೊಂಡಿದ್ರು ಇದೆಲ್ಲ ದೇಶದ ಒಂದು ಕೀರ್ತಿ ಪತಾಕೆಯನ್ನ ಇವರು ಹಾರಿಸಿದ್ರು ಅವರ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನ ನಿಮಗೆ ತಿಳಿಸಿದ್ದಾರೆ ಅವರ ಒಂದು ಒಳ್ಳೆಯ ಗುಣವನ್ನ ನಿಮಗೆ ತಿಳಿಸಿದ್ದಾರೆ ಇವರು ನೀಡಿದಂತ जय जवान जय किसान किसान एंब घोषवाक्य जन मन उलियत इवर योषवाक्य घोषण जय जवान जय किसान घोषणे
ಇದು ನಮ್ಮ ಎಲ್ಲ ಭಾರತೀಯರ ಒಂದು ಜನತೆಗೆ ಒಂದು ಘೋಷವಾಕ್ಯವನ್ನು ಕೊಟ್ಟಿದ್ದಾರೆ. ಜೈ ಜವಾನ್ ಜೈ ಕಿಸಾನ್ ನಮ್ಮ ಒಂದು ದೇಶದ ಹೆಮ್ಮೆ ಅಂತ ಇಲ್ಲಿ ಹೇಳ್ತಾರೆ. ಇವರ ಒಂದು ಸೇವೆಗೆ ಭಾರತ ಸರ್ಕಾರವು ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು. ಇವರ ಒಂದು ಸೇವೆ ಯಾವ ರೀತಿಯಾಗಿ ನಿಷ್ಠೆಯಿಂದ ತಮ್ಮ ಒಂದು ಕಾರ್ಯವನ್ನು ನಿರ್ವಹಿಸಿಕೊಂಡು ಹೋದ್ರು, ಎಷ್ಟೇ ಕಷ್ಟ ಬಂದರೂ ಸಹ ಎಲ್ಲವನ್ನ ಮುನ್ನಡೆಸಿಕೊಂಡು ಇವರು ತಮ್ಮ ಒಂದು ಆಡಳಿತವನ್ನ ನಿಷ್ಠೆಯಿಂದ ಒಳ್ಳೆ ರೀತಿಯಲ್ಲಿ ಇವರು ಮುನ್ನಡೆಸಿಕೊಂಡು ಹೋದ್ರು. ಇದೆಲ್ಲ ಒಂದು ಕಾರ್ಯವನ್ನ ನೋಡಿ, ಇವರ ಒಂದು ಸೇವೆಯನ್ನ ನೋಡಿ ನಮ್ಮ ಭಾರತ ಸರ್ಕಾರ ಏನಾಯ್ತು, ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಇವರಿಗೆ ನೀಡಿ ಅವರನ್ನ ಗೌರವಿಸಲಾಯಿತು ಅಂತ ಇಲ್ಲಿ ಹೇಳಲಾಗ್ತದ. ಅಂದ್ರೆ ನೀವು ಇವಾಗ್ಲೇ ಚಿಕ್ಕ ಮಕ್ಕಳಿದ್ದೀರಾ, ಹೌದಿಲ್ಲ, ಇವಾಗ್ಲೇ ನೀವು ಒಳ್ಳೆಯ ಒಂದು ಗುಣಗಳನ್ನ ಬೆಳೆಸ್ಕೊಂಡು ಹೋದ್ರೆ ಮುಂದೆ ನೀವು ಸಹ ಒಳ್ಳೆಯ ವ್ಯಕ್ತಿ ಆಗ್ತೀರಾ. ಇನ್ ನೋಡ್ರಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬಾಲ್ಯದಲ್ಲಿದ್ದಾಗ ಯಾವ ರೀತಿಯಾಗಿ ತುಂಟಾಟ ಮಾಡಿದ್ರು, ಹೌದಿಲ್ಲ, ಕದ್ದು ಹೋಗಿ ತಿಂದಿದ್ದಕ್ಕೆ ಅವ್ರಿಗೆ ಯಾವ ರೀತಿಯಾಗಿ ಅವರೊಂದು ಮನಸ್ಸಿನ ಮೇಲೆ ಪರಿಣಾಮ ಬೀರ್ತು. ಅಂದ್ರೆ ತಾವು ಮಾಡಿದ ತಪ್ಪಿಗೆ ನಮ್ಮ ಮನೆಯವರಿಲ್ಲ ನಿಮ್ದೇನಿಗೆ ಗುರಿ ಆದ್ರಲ್ಲ ಗುರಿ ಆಗ್ತಾರೆ, ಹೌದಿಲ್ಲ, ಇದ್ದೇ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಮನೆಯಲ್ಲಿ ನೋಡು, ಮಾಡಿದ್ದು ಯಾರು ಅದ್ ಯಾರಿಗೆ ಬೈದು ಅದ್ನ ಯಾರು ಹೇಳ್ಕೊಡ್ತಾರೇನ್ರಿ ಮನೆಯಲ್ಲಿ ಇಲ್ಲ. ಅದಕ್ಕೆ ನಾವು ಆ ಒಂದು ಮಾತನ್ನ ಆಡ್ಕೋಬಾರ್ದ್ರೆ ನಾವು ಆ ಒಂದು ಕೆಲಸವನ್ನ ಇಲ್ಲಿ ಮಾಡ್ಲೇಬಾರ್ದು. ಹಾ, ಒಳ್ಳೆಯ ಕೆಲಸವನ್ನ ಮಾಡ್ಬೇಕು, ಒಳ್ಳೆಯದನ್ನ ಸತ್ಯವನ್ನ ಹೇಳ್ಬೇಕು, ಸುಳ್ಳನ್ನ ಹೇಳ್ಬಾರ್ದು. ಈ ಒಂದು ಒಳ್ಳೆಯ ಗುಣನ ನೀವು ಇವಾಗ್ಲಿಂದನೇ ಬೆಳೆಸ್ಕೊಂಡು ಹೋದ್ರೆ ಮುಂದೆ ನಿಮ್ಗೆ ಒಳ್ಳೇದಾಗುತ್ತೆ. ಯಾರು ಸುಳ್ಳು ಹೇಳ್ತೀರಾ, ಯಾರು ತುಡುಕು ಮಾಡ್ತೀರಾ, ಅದ್ನೇನು ಮಾಡ್ಬೇಡ, ಅದನ್ನೆಲ್ಲ ಬಿಟ್ಬಿಡೋದು. ನಾವು ಸಹ ಒಳ್ಳೆಯ ಮನಸ್ಸಿನಿಂದ ಇರ್ಬೇಕು, ಒಳ್ಳೆ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ಬೇಕು. ನಮ್ಮ ಹತ್ರ ಇಲ್ಲಂದ್ರೆ ನಮ್ಮ ಹತ್ರ ಇದ್ದಿದ್ದನ್ನೇ ಸ್ವಲ್ಪವನ್ನೇ ನಾವೇನ್ರಿ ಇನ್ನೊಬ್ರಿಗೆ ಕೊಡ್ಬೇಕು. ಈ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬಾಲಕರಿದ್ದಾಗ ಯಾವ ರೀತಿಯಾಗಿ ಅವರು ಆ ಒಂದು ಘಟನೆಯಿಂದ ಅವರೇನ್ರಿ ಮುಂದೆ ಎಂದು ಅವರು ತಪ್ಪು ಮಾಡುವುದಿಲ್ಲ ಅಂತ ಹೇಳಿ ಮುಂದೆ ಅವ್ರು ನೋಡ್ರಿ ಎಷ್ಟು ದೊಡ್ಡ ವ್ಯಕ್ತಿ ಆದ್ರು, ಎಷ್ಟೇ ಕಷ್ಟಗಳು ಬಂದರೂ ಸಹ ಮಧ್ಯ ಅವುಗಳನ್ನೆಲ್ಲ ಸರಿದೂಗಿಸ್ಕೊಂಡು ಕಷ್ಟವನ್ನೆಲ್ಲ ಅನುಭವಿಸಿ ಅದನ್ನೆಲ್ಲ ಸರಿದೂಗಿಸ್ಕೊಂಡು ಮುಂದೆ ಅವರು ಒಳ್ಳೆಯ ವ್ಯಕ್ತಿಯಾಗಿ ಇಡೀ ದೇಶದೆಲ್ಲೆಡೆ ಏನ್ರಿ ಅವರ ಒಂದು ಹೆಸರನ್ನ ಹೇಳುವಂತಾಯ್ತು, ಹೌದಿಲ್ಲ. ಅದೇ ರೀತಿ ನೀವು ಸಹ ಏನ್ ಮಾಡ್ಬೇಕು, ಒಳ್ಳೆಯ ವ್ಯಕ್ತಿಗಳಾಗಿ ಸುಳ್ಳನ್ನ ಹೇಳ್ಬೇಡ್ರಿ, ಕೆಟ್ಟದನ್ನ ಮಾಡ್ಬೇಡ್ರಿ, ಒಳ್ಳೆದನ್ನ ಮಾಡ್ಬೇಕು, ಕಳ್ಳತನವನ್ನು ಮಾಡಬಾರ್ದು ಅಂತ ಹೇಳಿ ಹೇಳಲಾಗುತ್ತೆ. ಅಲ್ಲಿ ಪ್ರಾಮಾಣಿಕ ಬಾಲಕ ಯಾರಾಗಿದ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಅದೇ ರೀತಿ ನೀವು ಸಹ ಒಂದು ಪ್ರಾಮಾಣಿಕ ಬಾಲಕರಾಗ್ಬೇಕು, ಪ್ರಾಮಾಣಿಕ ಬಾಲಕಿ ಆಗ್ಬೇಕು, ಹೌದಿಲ್ಲ, ಹುಡುಗ ಇದ್ರೆ ಬಾಲಕ, ಹುಡುಗಿ ಇದ್ರೆ ಬಾಲಕಿ. ಇಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹುಡುಗ, ಹೌದಿಲ್ಲ, ಅದಕ್ಕೆ ಪ್ರಾಮಾಣಿಕ ಬಾಲಕ ಅಂತ ಹೇಳಿ ಕರೀತಾರ. ಇನ್ನು ಈ ಪಾಠದಲ್ಲಿ ಬರುವಂತಹ ಅಭ್ಯಾಸ ಭಾಗವನ್ನ ನೋಡ್ರಿ. ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿ ಬರೆ ಅಂತ ಕೊಟ್ಟಿದ್ದಾರೆ. ಮೊದಲೇ ಪ್ರಶ್ನೆ, ದಾರಿ ಬದಿಯ ಡ್ಯಾಶ್ ತೋಪಿನಲ್ಲಿದ್ದ ಹಣ್ಣುಗಳು ಆಕರ್ಷಿಸಿದವು. ದಾರಿಯ ಬದಿಯಲ್ಲಿ ಯಾವುದು ತೋಪಿತ್ತು? ಮಾವಿನ ತೋಪು. ತೋಪು ಅಂದ್ರೆ ತೋಟ ಅಂತ ಹೇಳಿ ಹೇಳಿದ್ದೀನಿ. ಮಾವಿನ ಡ್ಯಾಶ್ ಇದೆಲ್ಲ ಏನ್ ಮಾಡಬೇಕು, ಮಾವಿನ ಅಂತ ಹೇಳಿ ಬರೀವಿ. ಎರಡನೇದು, ಶಾಸ್ತ್ರಿಯವರಲ್ಲಿ ಡ್ಯಾಶ್ ಹುಟ್ಟಿದೆದ್ದಿತ್ತು. ಶಾಸ್ತ್ರಿಯವರಲ್ಲಿ ಏನ್ ಹೆಚ್ಚಾಯ್ತು, ಯಾವ್ದ್ರ ಮೇಲೆ? ದೇಶ ಪ್ರೇಮ. ಶಾಸ್ತ್ರಿಯವರಲ್ಲಿ ದೇಶ ಪ್ರೇಮ ಹುಟ್ಟಿದೆದ್ದಿತ್ತು. ಮೂರನೇದು, ಶಾಸ್ತ್ರಿಯವರು ಗಾಂಧೀಜಿಯವರ ಒಡನಾಟದಲ್ಲಿ ಅನೇಕ ಡ್ಯಾಶ್ಗಳಲ್ಲಿ ಪಾಲ್ಗೊಂಡರು. ಗಾಂಧೀಜಿಯವರ ಒಡನಾಟದಲ್ಲಿ ಯಾವ್ದ್ರಲ್ಲಿ ಪಾಲ್ಗೊಂಡ್ರಿ ಅವರು? ಅನೇಕ ಚಳುವಳಿಗಳು. ಗಾಂಧೀಜಿಯವರ ಒಂದು ಒಡನಾಟದಲ್ಲಿ ಅನೇಕ ಚಳುವಳಿಗಳಲ್ಲಿ ಪಾಲ್ಗೊಂಡರು. ನಮ್ಮ ದೇಶವು 1947 ಆಗಸ್ಟ್ ಡ್ಯಾಶ್ ನಂದು ಸ್ವತಂತ್ರವಾಯಿತು. ಯಾವಾಗ? ಆಗಸ್ಟ್ 15. ನಮ್ಮ ದೇಶವು 1947 ಆಗಸ್ಟ್ 15ರಂದು ಸ್ವತಂತ್ರವಾಯಿತು. ಐದನೇದು, ಭಾರತ ದೇಶದ ಪ್ರಥಮ ಪ್ರಧಾನಿ ಯಾರಾಗಿದ್ರು? ಭಾರತ ದೇಶದ ಪ್ರಥಮ ಪ್ರಧಾನಿ ಯಾರಾಗಿದ್ರು? ಜವಾಹರಲಾಲ್ ನೆಹರು ಅವರು. ಶಾಸ್ತ್ರಿಯವರು ಜನತೆಗೆ ನೀಡಿದಂತಹ ಘೋಷವಾಕ್ಯ, ಶಾಸ್ತ್ರಿಯವರು ಜನತೆಗೆ ಯಾವ ಒಂದು ಘೋಷಣೆಯನ್ನ ಹೇಳಿದ್ರಿ? ಜೈ ಜವಾನ್ ಜೈ ಕಿಸಾನ್. ಜೈ ಜವಾನ್ ಜೈ ಕಿಸಾನ್ ಈ ಒಂದು ಘೋಷವಾಕ್ಯವನ್ನ ಜನತೆಗೆ ನೀಡಿದ್ರು. ಇವುಗಳನ್ನಲ್ಲಿ ಬರೆದುಕೊಳ್ಳೋಣ. ಅಭ್ಯಾಸ
ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದಗಳಿಂದ ಸೂಕ್ತ ಪದಗಳಿಂದ ತುಂಬಿ ಬರೆ ಸೂಕ್ತ ಪದಗಳಿಂದ ತುಂಬಿ ಬರೆ ಮೊದಲ ಪ್ರಶ್ನೆ ನೋಡಿ ದಾರಿ ಬದಿಯ ಡ್ಯಾಶ್ ತೋಪಿನಲ್ಲಿದ್ದ ಹಣ್ಣುಗಳು ಹಣ್ಣುಗಳು ಆಕರ್ಷಿಸಿದವು ಆಕರ್ಷಿಸಿದವು ಎರಡನೇದು ಶಾಸ್ತ್ರಿಯವರಲ್ಲಿ ಡ್ಯಾಶ್ ಹುಟ್ಟಿದ್ದಂತಿತ್ತು ಶಾಸ್ತ್ರಿಯವರು ಗಾಂಧೀಜಿಯವರ ಒಡನಾಟದಲ್ಲಿ ಅನೇಕ ಡ್ಯಾಶ್ಗಳಲ್ಲಿ ಪಾಲ್ಗೊಂಡರು ದಾರಿ ಬದಿಯ ಮಾವಿನ ತೋಪಿನಲ್ಲಿದ್ದ ಹಣ್ಣುಗಳು ಆಕರ್ಷಿಸಿದವು ಅದೇ ರೀತಿ ಶಾಸ್ತ್ರಿಯವರಲ್ಲಿ ದೇಶ ಪ್ರೇಮ ಹುಟ್ಟಿದ್ದಂತಿತ್ತು ಶಾಸ್ತ್ರಿಯವರು ಗಾಂಧೀಜಿಯವರ ಒಡನಾಟದಲ್ಲಿ ಅನೇಕ ಚಳುವಳಿಗಳಲ್ಲಿ ಪಾಲ್ಗೊಂಡರು ಬರ್ಕೊಡ್ರಿ ನಾಲ್ಕೈದು ನಮ್ಮ ದೇಶವು 1947 ಆಗಸ್ಟ್ 15 ರಂದು
ಸ್ವತಂತ್ರವಾಯಿತು ಭಾರತ ದೇಶದ ಪ್ರಥಮ ಪ್ರಧಾನಿ ಜವಾಹರಲಾಲ್ ನೆಹರು. ಹಾಗೆಂದು ಶಾಸ್ತ್ರಿಯವರು ಜನತೆಗೆ ನೀಡಿದ ಘೋಷವಾಕ್ಯ ಯಾವ ಒಂದು ಘೋಷಣೆಯನ್ನು ಮಾಡಿದ್ರೆ ಜೈ ಜವಾನ್ ಜೈ ಕಿಸಾನ್. ಜೈ ಜವಾನ್ ಜೈ ಕಿಸಾನ್ ಬರ್ಕೊಳ್ರಿ. ಮುಂದಿನ ಅವಧಿಯಲ್ಲಿ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ, ಅದೇ ರೀತಿ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ, ಮತ್ತೆ ಕೆಳಗಿನ ಹೇಳಿಕೆಗಳಿಗೆ ಕಾರಣ ಕೊಡು. ಇವುಗಳನ್ನ ಮುಂದಿನ ಅವಧಿಯಲ್ಲಿ ತಿಳಿದುಕೊಳ್ಳೋಣ. ಇದಿಷ್ಟು ಅಭ್ಯಾಸ ಮಾಡ್ತಕ್ಕಂತಹ ಪುಟ್ಟ ಸ್ಥಳನ ಪೂರ್ಣವಾಗಿ ಬರೆದುಕೊಳ್ಳಿ.